ಮೋದಿ ಅವರು ಮಹತ್ವದ ಕಾರ್ಯಗಳಿಂದ ವಿಶ್ವದಲ್ಲಿಯೇ ಜನ ಜನಿತರಾಗಿದ್ದಾರೆ. ಪುಲ್ವಾಮಾ ದಾಳಿ ಅಂತ ದೇಶದ ಬಿಕ್ಕಟ್ಟು ನಿರ್ವಹಣೆಯಿಂದ ವಿರೋಧಿ ರಾಷ್ಟ್ರಗಳಿಗೆ ತಕ್ಕ ಪಾಠ ಕಲಿಸಿದ ಜನನಾಯಕ ಎಂದರೆ ಅದು ನರೇಂದ್ರ ಮೋದಿ ಅವರು ಎಂದು ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಆಯೋಜಿಸಲಾಗಿದ್ದ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ನುಸುಳಿಕೊಂಡು ಬರುವ ಆತಂಕವಾದಿಗಳ ಬಗ್ಗೆ ಕಾಳಜಿ ತೋರುವ ರಾಜಕಾರಣಿಗಳಿಗೆ ಮತ ಕೇಳುವ ಹಕ್ಕಿಲ್ಲ ಎಂದು ಎಐಸಿಸಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇಶದಲ್ಲಿ ಸಾರ್ವಜನಿಕರಿಗರ ಅಗತ್ಯಕ್ಕೆ ಅನುಗುಣವಾಗಿ ಹಲವಾರು ಯೋಜನೆಗಳನ್ನು ಮೋದಿ ಸರ್ಕಾರ ಜಾರಿಗೊಳಿಸಿದೆ. ದೇಶದಲ್ಲಿಯೇ 500 ಹೆಚ್ಚು ಪಾಸ್ಪೋರ್ಟ್ ಕೇಂದ್ರಗಳು ಪ್ರಾರಂಭ, 18,000 ಹೆಚ್ಚು ಆರೋಗ್ಯ ಕೇಂದ್ರಗಳು, 100 ಹೆಚ್ಚು ವಿಶ್ವವಿದ್ಯಾಲಯಗಳು, 17 IIT ಹಾಗೂ 7 IIT ಅದರಲ್ಲಿ ಒಂದು ಧಾರವಾಡ ಜಿಲ್ಲೆಗೆ ನೀಡಿರುವುದು BJP ಸರ್ಕಾರ ಎಂದು ಅವರು ಹೇಳಿದರು. ಒಂದೇ ದೇಶದ ಒಂದೇ ದರ ಎನ್ನುವಂಥ ದೂರದೃಷ್ಟಿಯಿಂದ GST ಜಾರಿ ಮಾಡಲಾಗಿದೆ. ಇದು ವಿಶ್ವದ ಇನ್ನಿತರ ದೇಶಗಳಿಗೆ ಮಾದರಿಯಾಗಿದೆ ಎಂದರು. ಧಾರವಾಡ ಜಿಲ್ಲೆಗೆ ಜನಪರ ಅಭಿವೃದ್ಧಿಯನ್ನು ಜಾರಿ ಮಾಡಿರುವ ಗೌರವ ಭಾರತೀಯ ಜನತಾ ಪಾರ್ಟಿಗೆ ಸಲ್ಲುತ್ತದೆ. ಧಾರವಾಡ ಜಿಲ್ಲೆಯ ರಸ್ತೆ ಅಭಿವೃದ್ಧಿ IIT ಶಿಕ್ಷಣ ಕೇಂದ್ರದಲ್ಲಿ ಅಭೂತಪೂರ್ವ ಕೊಡುಗೆ ನೀಡಲು ಪ್ರಹ್ಲಾದ್ ಜೋಶಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯು ಶ್ರಮಿಸಿದೆ ಎಂದರು. ಧಾರವಾಡದ ಭೂಮಿ ಸುಧಾರಣೆಯಾದ ಭೂಮಿಯಲ್ಲ, ಇದು ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಪುಣ್ಯ ಪುರುಷ ನಡೆದಾಡಿದ ಹಾಗೂ ಜನ್ಮಡಿದ ಪುಣ್ಯ ಭೂಮಿಯಾಗಿದೆ. ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮಭೂಮಿ ಧಾರವಾಡ ಜಿಲ್ಲೆಯಾಗಿದೆ. ಮೂರ್ಖ ಜೋಶಿ ಮೋದಿ ನೋಡಿ ಮತ ಹಾಕು ಎನ್ನುತ್ತಿದ್ದಾರೆ. ಹಾಗಾದ್ರೆ ಜೋಶಿ ಯಾಕೆ ಸ್ಪರ್ಧೆ ಮಾಡಿದ್ರು? ಇಂತಹ ಜೋಶಿಗೆ ನೀವು ಮತ ಹಾಕಬೇಡಿ, ವಿನಯ್ ಕುಲಕರ್ಣಿಗೆ ಮತ ಹಾಕಿ ಅವನು ಲೋಕಸಭೆಗೆ ಕಳುಹಿಸಿಕೊಡಿ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪರ ಪ್ರಚಾರಕ್ಕೆ ಕುಂದಗೋಳು ಪಟ್ಟಣಕ್ಕೆ ಸಿದ್ದರಾಮಯ್ಯ ಆಗಮಿಸಿದರು. ಅಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಕುಂದಗೋಳಕ್ಕೆ ಏನು ಮಾಡಿದ್ದಾರೆ? ಶಿವಳ್ಳಿ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಮೋದಿ ಅವರನ್ನು ದಾರಿ ತಪ್ಪಿಸಿದರು. 3 ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಂಧಾನಕ್ಕೆ ನೀವು ಒಪ್ಪಿಕೊಳ್ಳಬೇಡಿ ಎಂದು ಮೋದಿಗೆ ಹೇಳಿದರು. ಇಂತಹ ಜೋಶಿಗೆ ನೀವು ಮತ ಹಾಕಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು. ಪ್ರಸ್ತುತ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಬೆಂಬಲ ಸೂಚಿಸುತ್ತದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಲಕ್ಷ್ಮೀನಾರಾಯಣ ನಾಗವಾರ್ ತಿಳಿಸಿದರು. ಮೋದಿ ಸರ್ಕಾರದಲ್ಲಿ ಅತಿ ಶ್ರೀಮಂತರ ಬ್ಯಾಂಕ್ಗಳಿಗೆ 3 ನಾಮ ಹಾಕಿ ವಿದೇಶಗಳಿಗೆ ಪರಾರಿಯಾಗಿದ್ದಾರೆ. ಮೋದಿ ಸರ್ಕಾರ ಸದಾ ಕಾರ್ಪೊರೇಟ್ಗಳ ಪರವಾಗಿಯೇ ನಿಂತಿದೆ. ನೋಟು ಅಮಾನ್ಯೀಕರಣ ಪ್ರಕ್ರಿಯೆಯಿಂದಾಗಿ ದೇಶದ ಜನಸಾಮಾನ್ಯರ ಬದುಕನ್ನು ಮೋದಿ ಸರ್ಕಾರ ಛಿದ್ರಗೊಳಿಸಿದೆ. ವಿದ್ಯಾರ್ಥಿ ವೇತನ, ಅಂಗನವಾಡಿ ಅನುದಾನ, ಆರೋಗ್ಯ ಸೌಲಭ್ಯಗಳ ಪೂರೈಕೆ, ಎಲ್ಲ ವಿಷಯಗಳಲ್ಲಿ ಮೋದಿ ಸರ್ಕಾರ ಜನವಿರೋಧಿಯಾಗಿ ನಡೆದುಕೊಂಡಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಹಾದೇವ್ ಪಡೂರ್ಕರ್, ಶರಣಪ್ಪ ಗುರುನಾಳ್, ಭೀಮ್ಷಾ ಖನ್ನಾ, ಶ್ರೀಮಂತ್ ಸುತಿಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜನತಾ ದಳದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಿರ್ಧರಿಸಿದೆ. ವಿಶೇಷವಾಗಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗೆಲ್ಲಲೇಬೇಕು, ಯಾಕಂದರೆ ಅವರು ಗೆಲ್ಲೋದ್ರ ಮೂಲಕ ಇಡೀ ಕಲಬುರಗಿಯ ಜನತೆಯ ಗೌರವವನ್ನು ಹೆಚ್ಚಿಸತಕ್ಕಂಥ ಕೆಲಸವನ್ನು ಇದುವರೆಗೂ ಕೂಡ ಮಾಡ್ತಾ ಬಂದಿದ್ದಾರೆ. ಅವರನ್ನು ಗೆಲ್ಲಿಸುವ ಮೂಲಕ ಕಲಬುರಗಿ ಜನತೆಯ ಗೌರವವನ್ನು ಹೆಚ್ಚಿಸ್ಕೊಬೇಕು ಕಲಬುರಗಿ ಜನತೆ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕೆಂದರೆ 371J ಇರ್ಬೋದು, ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇರ್ಬೋದು, ESI ಆಸ್ಪತ್ರೆ ಇರ್ಬೋದು, ಮತ್ತು ಸ್ವಂತ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದ್ರ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ದಾನ ಮಾಡಿರೋದು, ಮತ್ತು ವಿಶ್ವಕ್ಕೆ ಮಾನವ ಸಂದೇಶವನ್ನು ಸಾರದಂಥ ಭಗವಾನ್ ಬುದ್ಧರ ಬುದ್ಧ ವಿಗ್ರಹವನ್ನು ಕಟ್ಟಿಸೋದ್ರ ಮೂಲಕ ವಿಶ್ವಶಾಂತಿಗೆ ನಾಂದಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು ಗೆಲ್ಲಲೇಬೇಕು, ಯಾಕಂದರೆ ಅವರು ಗೆಲ್ಲೋದ್ರ ಮೂಲಕ ಈ ದೇಶದ ಪ್ರಧಾನಿಯಾಗುವ ಸಾಧ್ಯತೆಯೂ ಕೂಡ ಇದೆ. ಮನಮೋಹನ್ ಸಿಂಗ್ ಪ್ರಧಾನಿ ಆದಂಥ ರೀತಿಯಲ್ಲಿ ಇವರು ಕೂಡ ಪ್ರಧಾನಿಯಾಗುವ ಸಾಧ್ಯತೆ ಇರೋದ್ರಿಂದ ಕಲಬುರಗಿ ಜನತೆ ಇವರನ್ನು ಬಹುಮತದಿಂದ ಹೆಚ್ಚು ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬೈಕ್ ಕಳ್ಳರನ್ನು ಬಂಧಿಸಲು ಹೋದ ASI ಮೇಲೆ ಖದೀಮರ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರು ಹುಸೂರು ರಾಷ್ಟ್ರೀಯ ಹೆದ್ದಾರಿ 7 ಚಂದಾಪುರದ ಕೀರ್ತನ್ ಹೋಟೆಲ್ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ASI ಶಿವಲಿಂಗ್ ನಾಯಕ್ ಹಲ್ಲಿಗೆ ಒಳಗಾದ ASI ಕೀರ್ತನ್ ಹೋಟೆಲ್ ಬಳಿ ಬೈಕ್ ಕದಿಯುತ್ತಿದ್ದಾರೆ ಎಂಬ ಮಾಹಿತಿ ಮೇಲೆ ಕಳ್ಳರನ್ನು ಹಿಡಿದು ಪೊಲೀಸರು ಹೋಗಿದ್ದರು. ಈ ವೇಳೆ ತಪ್ಪಿಸಿಕೊಳ್ಳುವ ಭರದಲ್ಲಿ ಪೊಲೀಸ್ ಮೇಲೆ ಕಳ್ಳರು ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ.
ಹಲ್ಲೆಗೊಳಗಾದ ASI ಶಿವಲಿಂಗ ನಾಯಕನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ SP ರಾಮ್ ನಿವಾಸ್ ಸಿಪೇಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸೂರತ್ ಸಿಟಿ ಪೊಲೀಸರು 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು ಆರೋಪಿಗಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ.